ಗಜಾನನ ಮಹಾರಾಜ್ ಕೀ ಜೈ. ಗಣಪ್ ಗಣಪ್ ಮೋರ್ಗೋ ಕುಂಡಿ ಪಲ್ಲೆ ಸೂರ್ಯೋ ಗೋಲೋಕ್ ಗಜಾನನ ಮಹಾರಾಜ್ ಕೀ ಜೈ. ಪ್ರಮುಖ ಪ್ರಮುಖ ಏನ್ ಮಾಡತ್ತೀರ ಹೊರಗೆ ಬರ್ರಿ. ಲೀ ಅದ ಹಂಗನ ಕರೀದ್ ನಾ ಕರಿತೆ ನೋಡು. ಪ್ರೇಮಾಂಟಿ ಪ್ರೇಮಾಂಟಿ ಆಂಟಿ ಆಂಟಿ ಆಂಟಿ. ಯಾರ? ಓಹೋ, ನೀವ್ ನಮ್ಮ ಅಮಟಾಪುರದ ಅಪ್ಪಳಿಂಗ್ರ. ಏನ್ ಅಪ್ಪಿತಪ್ಪಿ ಈ ಕಡೆ ಬಂದಿರ್ಲ? ಗಣಪತಿ ಪಟ್ಟಿ ಕೊಡ್ರಿ. ಎಷ್ಟ್ ಹಾಕಿರಿ ಪಟ್ಟಿ? ಅಷ್ಟ ಇಷ್ಟ ಅಂತ ಏನಿಲ್ರಿ, ನಿಮ್ ಭಕ್ತಿ ಎಷ್ಟ ಐತ ಅಷ್ಟ ಕೊಡ್ರಿ. ಸರಿ. ನಮ್ ಗಂಡನ ಹೆಸರ್ಲೆ ಹಂಗ ಬರ್ಕೊಂಬಿಡ. ನನ್ ಗಂಡನ ಹೆಸರ್ಲೆ ಬರ್ಕೋ ಮಂಜ ಅಂತ ಹೇಳಿ. ಚಂದ ಬರ್ಕೊಲಿ. ಸಣ್ಣಂಗ್ ಬರ್ಕೋ 101 ರೂಪಾಯಿ ಹೆಸ್ಲೆ ಮಂಜ ಅಂತ ಹೇಳಿ. ನೀನು ಮಂಜ ಅಂತ ಬರ್ತೀಯಲ್ಲ, ಮಂಜುನಾಥ ಅಂತ ಬರ್ಕೋ. ಗಣಪತಿ ಬ್ಲೆಸ್ ಯು. ಯಾಕ್ಲ ಗಿಡ್ಡ ಮಯ ಹೆಂಗೈತಿ? ಯಾಕಕ್ಕ ನಾನೇ ನಂದ್ಯ ಏನಾರ ಟಸಕ ಪುಸಕ ಮಾತಾಡತ್ತಲ್ಲ. ಅವ ಗಣಪತಿ ನಿಮ್ಗ ಆರೋಗ್ಯ ಐಶ್ವರ್ಯ ಕೊಟ್ಟು ಸುಖದಿಂದ ಇಡ್ಲಿ ಅಂತ ಅನ್ನಕತ್ತಾನ. ಹೌದೌದಾ, ಆಗ್ಲಿ ಆಗ್ಲಿ. ಈ ಸತಿ ಗಣಪತಿ ಎಲ್ಲಿ ಇಡಾಕ್ತೀರಿ ಹಂಗಾರ? ಅಕ್ಕ ಊರ್ ನಡುವೆ ಗುಡಿ ಐತಲ್ಲ, ಗುಡಿ ಮುಂದೆ ಇಡಾಕ್ತೀವಿ. ಹೌದಾ, ಆಗ್ಲಿ, ಚಲೋ ಆಗ್ಲಿ. ಬಿಡು ಗಣಜಾನ ಮಹಾರಾಜ್ ಕೀ ಜೈ. ಗಣಪತಿ ಬಪ್ಪ ಮೋರ್ಯ. ಗಣಪತಿ ಬಪ್ಪ ಮೋರ್ಯ. ಏ ಕಕ್ಕ, ಅಲ್ಲೇ ನಿಮ್ ಮನೆಗೆ ಹೋಗಿದ್ನೆ, ಸಣ್ಣ ಮನೆಯಾಗಿನಲ್ಲ ಇಲ್ಲ ಅಂದ್ಲ, ಗಣಪತಿ ಪಟ್ಟಿ ಕೊಡಕ್ಕ. ಏ ಬಾಲೇರಿ, ಕಾಕನ ಹೆಸರ್ಲಿ 10 ರೂಪಾಯಿ ಬರ್ಕೋ. ಅಜ್ಜ, ನಿಮ್ ಮನೆಗೆ ಹೋಗಿದ್ವಿ, ಮತ್ ನೀನು ಇಲ್ಲೇ ಅದಿಯಲ್ಲ. ನಿಂಗೆ ಎಷ್ಟು ಇದ್ದ ಅಷ್ಟು ಕೊಡು ಅಜ್ಜ. ಅಯ್ಯೋ, ಅಜ್ಜನ ಹೆಸರಲ್ಲಿ 100 ರೂಪಾಯಿ ಬರ್ಕೋಲಿ. ಅಜ್ಜ, ನಿನ್ನ ಹೆಸರು? ಅಬ್ದುಲ್ ಸಾಬ. ಅಬ್ದುಲ್ ಸಾಬ. ಹಾಂ, ಚಂದೆ ಬರ್ಕೋಪ್ಪ. 100 ರೂಪಾಯಿ. ಹ್ಞೂ, ಇಲ್ಲಿ ಮಾವ ಅದಾನ ಬಾ. ಏ ಮಾವ, ನಮ್ಮ ಮಾವ ಹೋಗ್ಬೇಡ್ರಿ. ಏ ಇಲ್ಲ ಇಲ್ರಿ, ಹಂಗಿರ್ ಹಂಗಿಲ್ಲ. 10 ರೂಪಾಯಿ 10 ರೂಪಾಯಿ ಬರ್ಕೋ. ಈಗ ಗೌಡ್ರ ಗೌಡ್ರ ದಾರು ನೋಡಿ, ಇಲ್ಲಿ ಗೌಡ್ರ ಪಟ್ಟಿ ಕೊಡ್ರಿ. ಮನೆಯಾಗ ಕೊಡ್ತಾರ? ನೀ ಇಲ್ಲಿ ಮಾ ಕೊಡ್ತೀರಿ? ಗಣಪ್ ಗಣಪ್ ಊರ್ಗು ಕುಂಡಿ ಪಲ್ಲೆ ಸೂರ್ಗು ಬಪ್ಪರೆ ಬಪ್ಪು ಗಣಪತಿ ಬಪ್ಪು ಬಪ್ಪರೆ ಬಪ್ಪು ಗಣಪತಿ ಬಪ್ಪ. ಅಕ್ಕಾರ ಗಣಪತಿ ಪಟ್ಟಿ ಕೊಡ್ರಿ. ನೋಡಿ ಬರ್ಕೊಡು, 11 ರೂಪಾಯಿ ಬರ್ಕೋ ಸಾಕು. ಗಣಪತಿ ಬಪ್ಪು ಬಪ್ಪರೆ ಬಪ್ಪು ಗಣಪತಿ ಬಪ್ಪು ಬಪ್ಪರೆ ಬಪ್ಪು ಗಣಪತಿ ಬಪ್ಪ. ಅಕ್ಕಾರ ಬರ್ರಿ, ಗಣಪತಿ ಪಟ್ಟಿ ಕೊಡ್ರಿ. ಬರ್ಕೋ, ಹಾಂ ಇಲ್ಲೇ ಅವ್ರು 100 ರೂಪಾಯಿ ಬರ್ಕೋ. ಹಾಂ ಬಾ, ಮುಂದೆ ಬಾ. ಬಪ್ಪ ರೇ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಬಪ್ಪ ರೇ ಬಪ್ಪ. ಗಣಪತಿ ಪಟ್ಟಿಗೆ ಬಂದಿದ್ದಪ್ಪ, ಸಂಜೆ ಕೊಡ್ತಾರೆ, ಸಂಜೆ ಕೊಡ್ತಾರ. ಬರ್ರಿ, ಗಣಪತಿ ಬಪ್ಪ ಬಪ್ಪ ರೇ ಬಪ್ಪ ಗಣಪತಿ ಬಪ್ಪ ಬಪ್ಪ ರೇ ಬಪ್ಪ ಗಣಪತಿ ಬಪ್ಪ. ಬಲೋಗ್ ಗಜಾನನ ಮಹಾರಾಜ್ ಕೀ ಜೈ. ಬಪ್ಪ ರೇ ಬಪ್ಪ ಗಣ. ಏ ತಿಳಿಬೇನಿ, ಅಲ್ಲಿ ಜಗದೀಶ್ ಅದ ನೋಡು, ಅವ್ನ ಕಡೆ ಪಟ್ಟಿ ಇಸ್ಕೊಂಡ್ ಬರ್ರಿ. ಮಸ್ತಾರ ಲೀ, ಅವಂಗ 2000 ರೂಪಾಯಿ ಗಜ್ಜ ಹಾಕ್ಬೇಕು ನೋಡ್ಲೆ. ಬೃದ ಬೇಡ, ಭಾಳ ಹರಾಡ್ತಾನೆ ನೀವು. ಹಾ, ಎಷ್ಟು ರ್ಯಾಕ್ ಕೊಡೋಣ ಮೊದ್ಲು ಪಟ್ಟಿ ಕೇಳು. ಬರ್ರಿ ಬರ್ರಿ ನೋಡ್ರಿ. ಬಲೋಗ್ ಗಜಾನನ ಮಹಾರಾಜ್ ಕೀ ಜೈ. ಬಪ್ಪ ರೇ ಬಪ್ಪ ಗಣಪತಿ ಬಪ್ಪ. ಹಾಯ್ ಜಗದೀಶ್, ಆರಾಮ? ಇದನ್ನ ಕೇಳಕ್ ಬಂದಿರಣ್ಣ. ಲೇ ಗಿಡ್ಡ, ಆ ಜಗದೀಶ್ ಅಣ್ಣನ ಹೆಸರಲ್ಲಿ 2000 ರೂಪಾಯಿ ಪಟ್ಟಿ ಬರ್ಕೋ. ಬರ್ಕೋ ಪರ್ಸೆ, 2000 ರೂಪಾಯಿ ಬರ್ಕೋ. ನನ್ನ ಹೆಸರ್ಲೇನ ಬರ್ಕೋ, ರೊಕ್ಕ ಅವ್ನ ಕಡೆ ಇಸ್ಕೋ. ನಾನೇ ಕೊಡ್ಲಿ? ಮತ್ತೆ 2000 ರೂಪಾಯಿ ಅಂತ ದೊಡ್ಡ ಸ್ಟಿಕ್ ಮಾಡಿ ಹೇಳಕತ್ತಿಲ್ಲ. 500 ರೂಪಾಯಿ ಬರ್ಕೋ ಕೊಡ್ತೇನೆ. ಜಲ್ದಿ ಜಲ್ದಿ ಬರ್ಕೋ, ಬರ್ರಿ ರೋಡ್ಗೆ ಹೋಗಿ ಬರ್ರಿ. ಏ ರೋಡಿಗೆ ಎದ್ಕೊಂಡ್ರಿ? ಪಟ್ಟಿ ಎಬ್ಸಾಕ ಅಲ್ವೋ ನಮ್ಮೂರಾಗ. ಒಂದು ಗಣಪತಿ ಕುಂದರ್ಸಾಕೆ ರೊಕ್ಕ ಇಲ್ಲಾರ್ದಷ್ಟು ಗತಿ ಕಟ್ಟವ್ ನಾವು. ನಮ್ಮೂರನಾರ 50-100 ರೂಪಾಯಿ ಕೊಟ್ರೆ ಬೇಕಾದಷ್ಟು ರೊಕ್ಕ ಕತೆ. ಅದು ಬಿಡ್ತೀರಿ, ಹೋಗೋ ಬರೋರಿಗೆ ಅಡ್ಡ ಹಾಕಿ ಯಾಕೆ ತೊಂದ್ರೆ ಕೊಡ್ತೀರಿ? ಬೇರೆ ಬೇರೆ ಊರವ್ರು ಎಬ್ಸಾರಲ್ಲೋ. ಮತ್ತೆ ಬೇರೆ ಬೇರೆ ಕಾರಣಗಳಿಂದ, ಬೇರೆ ಬೇರೆ ಉದ್ದೇಶಗಳಿಂದ ಬೇರೆ ಬೇರೆ ಊರನಾರು ಕೇಳ್ಬೋದು. ಅವ್ರು ಹಂಗೆ ಮಾಡತ್ತಾರಂತ ನಾವು ಹಂಗೆ ಮಾಡೋದು ಬೇಡ. ನಮ್ಮೂರಾಗ ಜಾತ್ರೆ ಹಬ್ಬ ಹರಿದಿನ ಉತ್ಸವ ಏನಾದರೂ ರೊಕ್ಕ ಕೊಡೋ ಮಂದಿಗೆ ಏನು ಕಡಿಮೆ ಇಲ್ಲ. ಆದ್ರೆ ಆ ರೊಕ್ಕ ಯಾರ್ದ್ರ ಕಿಸೆಗೆ ಹೋಗ್ಲಾರ್ದಂಗೆ ಎದಕ್ಕೆ ಬಳಕೆ ಆಗ್ಬೇಕು ಅದಕ್ಕೆ ಬಳಕೆ ಆಗ್ಬೇಕು.
ಅಂದಾಗ ಮಾತ್ರ ಜನ ಕೈ ಎತ್ತಿ ರೊಕ್ಕ ಕೊಡ್ತಾರೆ. ಬೇಡು ಕೈಗಳು ಕರೆಕ್ಟ್ ಆಗಿದ್ರೆ ಕೊಡು ಕೈಗಳಿಗೇನು ಕಮ್ಮಿ ಇಲ್ಲ. ಓಕೆ ಓಕೆ ದೇಶ, ಸಾಕು ನೀನು ಉಪದೇಶ. ನಮ್ಮೂರ ಗಣಪತಿಗೆ ನಮ್ಮೂರಾಗ ಪಟ್ಟಿ ಹಬ್ಬಿಸ್ತೇವೆ, ಬೇರೆದವ್ರಿಗೆ ಯಾರಿಗೂ ತೊಂದರೆ ಕೊಡಂಗಿಲ್ಲ. ಹ್ಞೂ ಆತ, ಅಂದಂಗೆ ಎಲ್ಲಿ ಕುಂದ್ರ ಸಾತ್ರಿ ಗಣಪತಿನ? ಅಣ್ಣ ಇಲ್ಲೇ ಊರ ಮುಂದೆ ಗುಡಿ ಮುಂದೆ ಇಡಾತೀವಣ. ಆತ, ಇನ್ನೊಂದು ಮಣ್ಣಿನ ಗಣಪತಿನ ಇಡ್ರಿ, ಪಿ ಓ ಪಿ ಗಣಪತಿ ಎಲ್ಲ ಕುಂದ್ರ ಸಾಕೋಬಿಡ್ರಿ. ಸರಿ ಓಕೆ ಆಯ್ತು. ಏ ಬರಲಿ ಹೋಗ್ಬರೇ ಬೋಲೋ ಗಜಾನನ ಮಹಾರಾಜ್ ಕಿ ಜೈ.